ಕೆಲಸ ಇಲ್ಲರಿ ಅವ್ರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇದೆ ಹೇಳಿ ನಮಗೆ ಆದರೆ ಅಭಿವೃದ್ಧಿ ಈಗ ನೋಡಿ ಇಲ್ಲಿ ಮಾಡ್ತೀವಿ ರೈತರೊಂದಿಗೆ ಒಂದು ದಿನ ಇದು ಶಿಲಾನ್ಯಾಸ ಮಾಡಬೇಕು ರಾಜ್ಯದ ರೈತರ ಹಿತ ಕಾಯಬೇಕು ಈಗ ಮಳೆಗಾಲ ಬರ್ತದೆ ಬೀಜ ಗೊಬ್ಬರ ಹೊಂದಿಸಬೇಕು ಅದರ ಬಗ್ಗೆ ನಮಗೆ ಚಿಕ್ಕಬಳ್ಳಾಪುರ ಹೊರವಲಯದ ಜಡಲ್ ತಿಮ್ಮಣ್ಣಹಳ್ಳಿ ಗೇಟ್ ಬಳಿ ಇರುವ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 2500 ಮೆಟ್ರಿಕ್ ಟನ್ ಸಾಮರ್ಥ್ಯದ 9.15 ಕೋಟಿ ರೂ ವೆಚ್ಚದ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಕಾಮಗಾರಿಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಶಿಲಾನ್ಯಾಸ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ಸಿನವರಿಗೆ ಬೇರೆ ಕೆಲಸ ಇಲ್ಲೇನ್ರಿ ಅದಕ್ಕೆ ಜಾತಿ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಬಿಜೆಪಿ ಅವರು ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸುತ್ತಿದ್ದೇವೆ ನಮಗಾದರೆ ಅಭಿವೃದ್ಧಿ ಮಾಡಬೇಕು ರೈತರ ಹಿತ ಕಾಯಬೇಕು ಮಳೆಗಾಲ ಬರ್ತದೆ ಬೀಜ ಗೊಬ್ಬರ ಹೊಂದಿಸಬೇಕು ಆ ಬಗ್ಗೆ ನಮಗೆ ಚಿಂತೆ ಇದೆ ಅವರಿಗೆ ಬೇರೆನೂ ಚಿಂತೆ ಇಲ್ವಲ್ಲ ಸುಮ್ಮನೆ ಬಿಜೆಪಿ ಅನ್ನು ಬೈಕೊಂಡು ಹೋಗೋದು ಬೈಕೊಂಡು ಹೋದ್ರೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವ ಭ್ರಮೆಯಲ್ಲಿದ್ದರೆ ಅದು ಮೂರ್ಖತನದ ಪರಮಾವಧಿ ಎಂದು ವ್ಯಂಗ್ಯವಾಡಿದರು ಹುಬ್ಬಳ್ಳಿಯಲ್ಲಿ ನಡೆದ ಕೋಮಗಲಭೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರಣ ಅಂತಾರೆ ಎಂಬ ಪ್ರಶ್ನೆಗೆ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯಿಸಲು ಕೃಷಿ ಸಚಿವರು ನಿರಾಕರಿಸಿದರು ನಾವು ಬಿಜೆಪಿ ಅವರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀವಿ ಅವರು ಜಾತಿ ಧರ್ಮದ ಬಗ್ಗೆ ಕಾಂಗ್ರೆಸ್ ಮತ್ತು ಚರ್ಚೆ ಮಾಡ್ತಾರೆ ನಾವು ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ ಕೆಲಸ ಇಲ್ಲರಿ ಅವರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇದೆ ಹೇಳಿ ನಮಗೆ ಆದರೆ ಅಭಿವೃದ್ಧಿ ಈಗ ನೋಡಿ ಇಲ್ಲಿ ಮಾಡ್ತೀವಿ ರೈತರೊಂದಿಗೆ ಒಂದು ದಿನ ಇದು ಶಿಲಾನ್ಯಾಸ ಮಾಡಬೇಕು ರಾಜ್ಯದ ರೈತರ ಹಿತ ಕಾಯಬೇಕು ಈಗ ಮಳೆಗಾಲ ಬರ್ತದೆ ಬೀಜ ಗೊಬ್ಬರ ಹೊಂದಿಸಬೇಕು ಅದರ ಬಗ್ಗೆ ನಮಗೆ ಚಿಂತೆ ಇದೆ ಅವರು ಬೇರೆ ಏನು ಚಿಂತೆ ಇಲ್ಲಲ್ಲ ಸುಮ್ಮನೆ ಬಿಜೆಪಿ ಪಕ್ಷವನ್ನ ಬೈಕೊಂಡು ಹೋಗೋದು ಬೈಕೊಂಡು ಹೋದ್ರೆ ಅವರ ಪಕ್ಷ ಆಡಳಿತಕ್ಕೆ ಬರ್ತೇನೆ ಅಂತ ಭ್ರಮೆಯಲ್ಲಿದ್ದರೆ ಅದು ಮೂರ್ಖತನದ ಪರಮಾವಧಿ ಸರ್ ದೇವೇಗೌಡರು ಹೇಳ್ತಾರೆ ರಾಜ್ಯದಲ್ಲಿ ಕೋಮುಗಲ್ಲುಗಳಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರು ನೇರ ಹೊಣೆ ಅಂತ ಹೇಳ್ತಾರೆ ಸರ್ ಹೋಗೋದು ಬೇಡ ದೇವೇಗೌಡರ ಬಗ್ಗೆ ಥ್ಯಾಂಕ್ ಯು ಸರ್ ಡಿ ದೇವರಾಜ್ ಎಂಎಫ್ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ